ಆದರೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ಧರ್ಮಸ್ಥಳದಲ್ಲಿ ನಡೆದಂತ ಒಂದು ಕೃತ್ಯ ಏನು, ನನ್ನ ಸಹೋದರಿ ಸೌಜನ್ಯನ ಅತ್ಯಾಚಾರ ಮಾಡಿದಂತ ಏನು ಕಿಡಿಗೇಡಿಗಳು, ಆ ಒಂದು ಹೆಣ್ಣು ಮಗು ಯಾರು? ನಮ್ಮ ಮಗು, ನಮ್ಮ ಮನೆಯ ಮಗಳು. ಅಂತ ಮನೆಯ ಮಗಳಿಗೆ ವಿಚಿತ್ರವಾಗಿ ಕಿರುಕುಳ ಕೊಟ್ಟು ಅತ್ಯಾಚಾರ ಮಾಡ್ತಾರಂತ ಹೇಳಿದ್ರೆ ನಿಮ್ಮ ರಾಜಕಾರಣಿಗಳಿಗೆ ನಿಮ್ಗೆ ಏನಾದ್ರು ಮನುಷ್ಯತ್ವ ಅನ್ನೋದು ಇದೆಯಾ? ಒಂದು ಸ್ವಲ್ಪ ಮನುಷ್ಯತ್ವ ಇದೆಯಾ? ಅದೇ ರೀತಿ ಏನಾದರೂ ನಿಮ್ಮ ಮನೆ ಹೆಣ್ಮಕ್ಳು ಆಗಿದ್ರೆ ನೀವು ಹೀಗೆ ಕೊಡ್ತಿದ್ರಾ? ಹಾಗಾಗಿ ಬಂಧುಗಳೇ, ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಹೋರಾಟ ಯಾವ್ದ ಧರ್ಮಸ್ಥಳದ ವಿರುದ್ಧ ಹೋರಾಟ ಅಲ್ಲ, ಯಾವ್ದ ಹಿಂದುತ್ವ ವಿರುದ್ಧ ಹೋರಾಟ ಅಲ್ಲ, ಯಾವ್ದೇ ಒಬ್ಬ ಜನಗಳಿಗೆ ಮನಸ್ಸು ಅಂತ ಹೋರಾಟ ಅಲ್ಲ. ಈ ಹೋರಾಟ ಸೌಜನ್ಯ ನ್ಯಾಯ ಸಿಗುವಂತ ಹೋರಾಟ. ಯಾರು ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿರ್ತಾರೋ ಅಂತ ಕಿಡಿಗೇಡಿಗಳನ್ನ ಬಂಧಿಸ್ಬೇಕಂತ ಹೋರಾಟ ಇದು ಮಾಡ್ತಾರಂತ ಹೋರಾಟ ಬಂಧುಗಳೇ. ಹಾಗಾಗಿ ಇವತ್ತು ನಾನು ಮಹೇಶ್ ಶೆಟ್ಟಿ ಅವರು ಮತ್ತು ಅವರೆಲ್ಲ ತಂಡದವರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಬರೀ ಸೌಜನ್ಯ ಕೊಲೆ ಪ್ರಕರಣ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರಾರು ಸೌಜನ್ಯಗಳು ಅತ್ಯಾಚಾರ ಕೊಲೆಗಳಾಗಿದೆ. ಹಾಗಾಗಿ ಈ ನನ್ನ ತಾಯಿ ಇಲ್ಲಿ ಕುಂದವ್ರೆ, ಸೌಜನ್ಯ ತಾಯಿ, ಅವ್ರ ಪಾದಗಳು ನಮಸ್ಕರಿಸ್ತೀನಿ ನಾನು. ಯಾಕಂತ ಹೇಳಿದ್ರೆ ಒಂದು ಮಗಳನ್ನ ಕಳ್ಕೊಂಡು ಆ ತಾಯಿ ಹೃದಯ ಕರ್ಣಿರ್ತದ, ಎಷ್ಟು ಕರುಳು ಕಿತ್ಕೊಂಡೋಗುತ್ತೆ, ಆ ನೋವು ಏನಾತಂತ ಒಂದು ಸರಿ ನೀವೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಇವತ್ತು ಅಂಬೇಡ್ಕರ್ ಸೇನೆ ರಾಜ್ಯದ 31 ಜಿಲ್ಲೆಯಲ್ಲೂ ನಾವು ಸೌಜನ್ಯ ಪರವಾಗಿ ನಿಲ್ಲುತ್ತೇವೆ, ಹೋರಾಟ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ಎಂತ ಒಂದು ಬಲಾಟರ ಶಕ್ತಿ ಬಂದರೂ ನಾವು ಹೆದರಿಕೆ ಅದ ಅವಕಾಶನೇ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಹಣ ಬಲ ಇರ್ಬೋದು, ತೋಳು ಬರ ಇರ್ಬೋದು, ಸತ್ಯನ ಮುಚ್ಚಿಟ್ಟಿರ್ಬೋದು, ಸಾಕ್ಷಿಗಳನ್ನ ನಾಶ ಮಾಡಿರ್ಬೋದು, ಆದ್ರೆ ನೀವು ಸಂವಿಧಾನ ಕಾನೂನು ಯಾವುದೇ ಕಾರಣಕ್ಕೂ ಮುಚ್ಚಿರಕ್ಕಾಗಲ್ಲ. ಒಂದು ದಿವಸ ಸತ್ಯ ಹೊರಗಡೆ ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂತ ಸಂವಿಧಾನ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಪ್ರತಿಯೊಂದು ಹಕ್ಕು ಕೂಡ ಕೊಟ್ಟಿದೆ. ಇವತ್ತು ದುಡ್ಡಿಂದ ಎಲ್ಲವನ್ನು ಕೊಡ್ಕೋಬೇಕಾಗಿದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಸಾವಿರಾರು ಕೋಟಿ ಆಸ್ತಿವಂತ, ಇವತ್ತು ಅವರು ಮಾಡಿರ್ತ ಹಗರಣಗಳನ್ನ ದುಡ್ಡಲ್ಲಿ ಮುಚ್ಚಬಾರಾಯ್ತು. ಎಷ್ಟು ಲಕ್ಷ ಕೊಟ್ಟಿದ್ರು ಕೂಡ ಜನಾರ್ದನ್ ರೆಡ್ಡಿ ಅವರು ಜೈಲ್ಗೋದ್ರು. ಕಾರಣ ಕಾನೂನು, ನಮ್ಮ ಕಾನೂನು, ನಮ್ಮ ವ್ಯವಸ್ಥೆ ಗಟ್ಟಿರತ್ತಿಲ್ಲತಕ್ಕದು. ನ್ಯಾಯಾಂಗ ಶಾಸಕ ಕಾರ್ಯಕ್ರಮಗಳು ಪ್ರತಿಯೊಂದು ಗಟ್ಟಿಯಾಗಿರೋದು. ಹಾಗಾಗಿ ಬಂಧುಗಳೇ, ಇವತ್ತು ಒಂದು ವಿಚಾರ ಹೇಳ್ತೀನಿ, ನಮ್ಮ ಮಹೇಶ್ ಶೆಟ್ಟಿ ಅವ್ರ ಮೇಲೆ ಏನು ಸುಳ್ಳು ಕೇಸ್ಗಳನ್ನ ದಾಖಲೆ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ಸರ್, ಇವತ್ತು ಹೋರಾಟ ಅಂತ ಬಂದಾಗ ಸುಳ್ಳು ಕೇಸ್ಗಳು ಹಾಕೋದು ಸಹಜ, ನಿಮ್ಮ ಮೇಲೆ ತಪ್ಪು ತಪ್ಪು ಸೃಷ್ಟಿಗಳನ್ನ ಸೃಷ್ಟಿ ಮಾಡಿ ಪ್ರಚಾರ ಮಾಡೋದು ಸಹಜ, ಅದು ಹೋರಾಟಗಳು ಇದ್ದಿದೆ. ಆದ್ರೆ ನಿಮ್ಮ ಹೋರಾಟ ಏನ್ ನೀವು ಮುಂದಿಟ್ಟಿದ್ದೀರಾ? ಖಂಡಿತಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಕಾನೂನಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ಹೇಳ್ತೀನಿ. ಇವತ್ತು ಯಾರು ತಪ್ಪು ಮಾಡಿದ್ದಾರೋ ಅವ್ರು ಖಂಡಿತವಲ್ಲೂ ಜೈಲು ಶಿಕ್ಷೆ ಅನುಭವಿಸಲೇಬೇಕು. ನಮ್ಮ ಹೋರಾಟ ಕಾನೂನ ಪರವಾಗಿರ್ತಕ್ಕಂಥ ಹೋರಾಟ, ಕಾನೂನು ಸಮಾನತೆ ಹೋರಾಟ, ಕಾನೂನು ವಿರುದ್ಧ ಹೋರಾಟ ಮಾಡಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ತೀನಿ, ಮಾನ್ಯ ಸಿದ್ದರಾಮಯ್ಯ ಅವರೇ, ಈ ರಾಜ್ಯದ ಗೃಹ ಸಚಿವರು ಮಾನ್ಯ ಪರಮೇಶ್ವರ ಅವರೇ, ದಯವಿಟ್ಟು ಒಂದು ಸರಿ ಯೋಚನೆ ಮಾಡಿ, ಒಂದು ಸರಿ ಯೋಚನೆ ಮಾಡಿ. ಇವತ್ತು ಸೌಜನ್ಯ ಕೊಲೆ ಆಗಿರೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ನಾವು ಕನ್ನಡಿಗರು ತಲೆ ತಗ್ಗಿಸುವಂತ ಒಂದು ಕೊಲೆ ಇದು. ಇದನ್ನ ದಯವಿಟ್ಟು ನಿಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಉಳಿಬೇಕಾದ್ರೆ ಇದು ಮರುತನಿಗೆ ಹಾಕ್ಲೇ ಹಾಕ್ಲೇಬೇಕು. ಮರುತನಿಗೆ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಗುತ್ತೆ ಅಂತ ನೀವೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ. ನಾನು ಇದು ಕಾಂಗ್ರೆಸ್ ಸರ್ಕಾರ ಕೇಳ್ತಾರದಲ್ಲ, ಕೇಂದ್ರ ಸರ್ಕಾರ ಬಿಜೆಪಿ ಆಗಿರ್ಬೋದು, ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು, ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿ, ಇಂಥ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿ. ಇವತ್ತು ಸುಮಾರು 27 ಜನ ಎಂಪಿಗಳಿದ್ದೀರಾ ಪಾರ್ಲಿಮೆಂಟ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲಿ ವೋಟ್ ಹಾಕ್ಸ್ಕೊಂಡು ಅಲ್ಲಿ ಹೋಗಿದ್ದೀರಾ, ಅಲ್ಲಿ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಗುಲಾಮಗಿರಿ ಕೆಲಸ ಮಾಡ್ತಿದ್ದೀರಾ. ಒಂದು ಹೆಣ್ಣು ಮಕ್ಕಳು ಪರವಾಗಿ ವಾಯ್ಸ್ ಮಾಡಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂತ ಹೇಳಿದ್ಮೇಲೆ ನಿಮ್ಗೆ ಯಾಕೆ ಬೇಕಂತ ಒಂದು ಪದವಿ ಹೇಳಿ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಒಂದು ಸರಿ ಯೋಚನೆ ಮಾಡಿ ನೋಡಿ. ಹಾಗಾಗಿ ಇವತ್ತು ನಮ್ಮ ಅಂಬೇಡ್ಕರ್ ಸೇನೆ ಎಲ್ಲ ಉಡುಪಿ ಜಿಲ್ಲಾ ಸಮಿತಿ ಇವತ್ತು ನನಗೆ ಸ್ವಾಗತ ಕೊಟ್ಟರು, ಈ ಒಂದು ವೇದಿಕೆಯನ್ನು ಕಲ್ಸ್ಕೊಟ್ರು. ನಾನು ಹೇಳಿದಷ್ಟೇ, ಇವತ್ತು ಈ ಒಂದು ಹೋರಾಟ ಇವತ್ತು ಕಾರ್ಕಳದಲ್ಲಿ ನಡೀತದೆ,
ಮುಂದಿನ ದಿವಸ ಬೆಂಗಳೂರು ಸಿಟಿ ನಡೀತದೆ. ಸುಮಾರು 10 ಲಕ್ಷ ಜನ ಸೇರ್ತೀವಿ. ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ, ರೈತ ಪರ ಸಂಘಟನೆ, ಟ್ಯಾಕ್ಸಿ ಸಂಘಟನೆ ಎಲ್ಲರ ಒಟ್ಟಾರೆ ಸೇರಿ ನಾವು ಸಪೋರ್ಟ್ ಮಾಡ್ತೀವಿ. ಅದಾದ್ಮೇಲೆ ನಮ್ಗೆ ನ್ಯಾಯ ಸಿಕ್ಕಂತೇಳಿ ಡೆಲ್ಲಿ ಪಾರ್ಲಿಮೆಂಟ್ ನ ಮುಖ್ಯ ಆಗ್ತೀವಿ. ಡೆಲ್ಲಿ ತನಕ ಹೋಗ್ತೀವಿ. ಯಾವುದೇ ಕಾರಣಕ್ಕಿದ್ರೆ ನಾವು ಬಿಡುವಂತ ಅನಿವಾರ್ಯ ಏನಿಲ್ಲ. ಇವತ್ತು ಎಷ್ಟೋ ಜನ ಬಂದು ಇವತ್ತು ಅಲ್ಟ್ರಾಸಿಟಿ ಕೇಸು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಒಂದು ಅಲ್ಟ್ರಾಸಿಟಿ ಕೇಸು ಯಾರಿಗೆ ನಿಜವಾಗ್ಲೂ ದಲಿತರಿಗೆ ಅನ್ಯಾಯ ಆಯ್ತು ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಬಾಬಾ ಹೋರಾಟಕ್ಕೆ ಬಂದಂತ ಹೇಳ್ಬಿಟ್ಟು ಕೆಲವು ನಮ್ಮ ದಲಿತರನ್ನ ಮುಂದೆ ಸೌಜನ್ಯ ಅತ್ಯಾಚಾರ ಮಾಡಿ ಕೊಲೆ ಮಾಡೋದಲ್ಲಿ ಧರ್ಮಸ್ಥಳ ಜಾಗದಲ್ಲಿ ನಮ್ಮ ಧರ್ಮಸ್ಥಳದ ವಿರುದ್ಧ ನಮ್ಮ ಹೋರಾಟ ಅಲ್ಲ, ಧರ್ಮಸ್ಥಳ ಜಾಗದಲ್ಲಿ ಆಗಿದೆ ಅನ್ಯಾಯ ವಿರುದ್ಧ ಹೋರಾಟ ಬಿಟ್ರೆ ಎಲ್ಲರಿಗೂ ದೇವರು ಅವರವ್ರ ದೇವರು ಅವ್ರಿಗೆ ಹೆಚ್ಚು. ನಾವು ಯಾರು ದೇವ್ರನ್ನೂ ನಾವು ಟೀಕೆ ಮಾಡ್ತಲ್ಲ, ಯಾವ ಧರ್ಮಸ್ಥಳ ಟೀಕೆ ಮಾಡ್ತಲ್ಲ. ಧರ್ಮಸ್ಥಳ ಆದಂತ ಸೌಜನ್ಯ ಕೊಲೆ ವಿರುದ್ಧ ನಾವು ತಿರುಗಿ ಬಂದು ಆ ಮಗುಗೆ ನ್ಯಾಯ ಕೊರ್ಸಿ ನಿಟ್ಟಲ್ಲಿ ಹೋರಾಟ ಮಾಡ್ತಿದ್ದೀವಿ. ಇವತ್ತು ರಾಜ್ಯದಲ್ಲಿ ಇಂಥ ಒಂದು ವೇದಿಕೆಯಿಂದ ಹೋರಾಟಗಳನ್ನ ಮಾಡೋಕ್ಕೆ ಎಷ್ಟೋ ಜನ ಕೈತಪ್ಸಂತ ಕೆಲಸ ಮಾಡ್ತಿದ್ದಾರೆ. ಇಂಥ ಒಂದು ನೀಚ ಕೆಲಸ ಯಾರು ಸಹ ಮಾಡಲ್ಲ. ನೀವು ಮಾಡ್ತಾ ಇದ್ರೆ ಇಷ್ಟರಲ್ಲಿ ಗೊತ್ತಾಗ್ತದೆ ನೀವೆಂಥ ನೀಚರು ಅಂತೇಳಿ. ಎಂಥ ನೀಚ ಅಂತ ಇಲ್ಲೇ ಗೊತ್ತಿದೆ. ಕುಂಬಳಕಾಯಿ ಕಳ್ಳ ಅಂತೇಳಿ ಯಾಕೆ ಎದುರು ಮುಟ್ಟು ನೋಡ್ಕೊಳ್ತೀರಾ? ನೀವು ಸ್ವಚ್ಛವಾಗಿ ಇಟ್ಟಿದ್ರೆ ಇವತ್ತು ಬ್ಯಾಕ್ ಲೈನ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಿಮ್ಮ ಹತ್ರ ದುಡ್ಡಿದೆ ಬಲ ಇದೆ ಅಂತ ಹೇಳ್ಬಿಟ್ಟು ನೀವು ದೌರ್ಜನ್ಯ ಮಾಡ್ತಿರಲ್ಲ. ಈ ದೌರ್ಜನ್ಯ ಯಾವತ್ತು ನಿಮ್ಮನ್ನ ಕಾಪಾಡಲ್ಲ. ನ್ಯಾಯ ಬಂದೇ ಬರುತ್ತೆ, ನ್ಯಾಯ ಸಿಕ್ಕೇ ಸಿಗುತ್ತೆ. ಸೌಜನ್ಯ ತಾಯಿಗೆ 100% ನ್ಯಾಯ ಸಿಗ್ತದೆ. ನಾವೆಲ್ಲ ನಿಮ್ ಜೊತೆಲಿ ಇರ್ತಾವಿ. ಮತ್ತೆ ನಮ್ಮ ಮಹೇಶ್ ಶೆಟ್ಟಿಯವರ ಹೋರಾಟಕ್ಕೆ ಕಾರ್ಕಳಲ್ಲ, ಇಡೀ ಕರ್ನಾಟಕ ರಾಜ್ಯದ